ನೂರಕ್ಕೆ ನೂರಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಸಿದ್ದರಾಮಯ್ಯನವರು ದಲಿತೋದ್ಧಾರಕ ಏನೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ ಅಹಿಂದ ನಾಯಕ ಅಂತ. ಎಸ್ಸಿ ಎಸ್ಟಿ ಹಣ ಬೇಕಾ? ವಾಲ್ಮೀಕಿ ನಿಗಮದ್ದೇ ಹಣ ಬೇಕಾ? ನಿಮ್ಮ ಗಣಗಳು ಹೊರಗೆ ಬರ್ತಾ ಇದೆ, ಗೌರವದಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಾವು ಈ ಪಾದಯಾತ್ರೆ ಮಾಡಿ ಮುಗಿಸೋದ್ರೊಳಗಡೆ ಸಿದ್ದರಾಮಯ್ಯನ ಇಳಿಸಿ BJP JDS ಕಾರ್ಯಕರ್ತರು ನಾಯಕರು ಮೈಸೂರು ಚಲೋ ಅಂತ ಹೊರಟವ್ರೆ. ಸಿದ್ದರಾಮಯ್ಯ ಸರ್ಕಾರದ ಹಗರಣ, ಮೂಡ ಹಗರಣ, ವಾಲ್ಮೀಕಿ ಹಗರಣ, SC ST ಹಣವನ್ನು ಬೇರೆದಕ್ಕೆ ಬಹಳ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈಗೆಲ್ಲ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ BJP ನಾಯಕರ ಹೋರಾಟ, JDS ನಾಯಕರ ಹೋರಾಟ ಶುರುವಾಗಿದೆ. ಈಗ ನಮ್ಮ ಜೊತೆ ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ BJP ನಾಯಕರು ದೀಪಕ್ ದೊಡ್ಡೇಗೌಡ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಜೊತೆಗೆ ಮೂಡಿಗೆರೆಯಿಂದ BJP ಸ್ಟ್ರೆಂತು, ಕಾರ್ಯಕರ್ತರ ಈ ಪಾರ್ಟಿ ಶಕ್ತಿ, ಎಲ್ಲ ಯುವ ಮೋರ್ಚಾ ಕಾರ್ಯಕರ್ತರು ಎಲ್ಲ ಬಂದಿಲ್ಲಿದ್ದಾರೆ. ಯಾವ ಕಾರಣಕ್ಕೆ ಬಂದಿದ್ದೀರಿ, ಏನು ಕತೆ ಗೊತ್ತಿರಬೇಕಲ್ಲ, ಸುಮ್ಮನೆ ಬಂದುಬಿಟ್ಟಿದ್ರೆ ಆಮೇಲೆ ಅಷ್ಟೇ ಕೇಳ್ತೀನಿ. ಯಾಕೆ ಏನು ಸಮಾಚಾರ, ಕಾಂಗ್ರೆಸ್ ಅಷ್ಟು ಭ್ರಷ್ಟಾಚಾರ ಮಾಡ್ತಿದ್ಯಾ ನೀವು ಹೇಳ್ದಂಗೆ? ನೂರಕ್ಕೆ ನೂರಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗು ಹೋಗ್ಬಿಟ್ಟಿದೆ. ಏನವ್ರು ನಿಮ್ಮನ್ನು 40% ಅಂತಂದ್ರು ಅಂತ ತಕ್ಷಣ ನೀವು ನೂರಕ್ಕೆ ನೂರು ಅಂತೀರಾ? 40% ಹೇಳೋರು ನಮಗೆ, ಅಲ್ಲಿ ಕಾಂಟ್ರಾಕ್ಟ್ ನಡೆಯೋದು, ಕಮಿಷನ್ ನಡೆಯೋದು, ಅದಿಲ್ಲದೆ 40% ಎಲ್ಲೂ ಇರಲಿಲ್ಲ. ಅದನ್ನು ಪ್ರೂವ್ ಮಾಡೋಕ್ಕೂ ಆಗಲಿಲ್ಲ ಅವ್ರಿಗೆ, ಸುಮ್ಮನೆ ಬೊಗಳ ಹೊಡೆದ್ರು. ನಾನು ಅನ್ಕೊಂಡೆ ಸಿದ್ದರಾಮಯ್ಯನವ್ರು ನಿಮ್ಮೆಲ್ಲ 40% ಅನ್ನೋರಲ್ಲ, ಒಂದು 30 ಮಂತ್ರಿಲಿ ಹೆಚ್ಚು ಕಮ್ಮಿ ಒಂದು 12 ಜನ ತಗೊಂಡು ಪರಾಪನಗ್ರಹಕ್ಕೆ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ, ಹಾಕಲಿಲ್ಲ. ಈಗ ನೀವು ಈಗ ನಾಗೇಂದ್ರ ಅವ್ರು ಅರೆಸ್ಟ್ ಆದಮೇಲೆ ಮೂಡ ಬುಡುಕ್ ಬಂದಮೇಲೆ ನಿಮ್ದೆಲ್ಲ ಬಿಚ್ಚಿಡ್ತೀವಿ ಅಂತ ಹೇಳ್ತವ್ರೆ. ಈಗ ನೀವು ಕೆಂಗೇರಿ ಇದ್ದೀರಿ, ನಿನ್ನೆ DK ಶಿವಕುಮಾರ್ ಬಿಡದಿದ್ರು, ಅವ್ರು ರಾಮನಗರ ಇದ್ದಾರೆ, BJP ಅವ್ರದ್ನ ಬಿಚ್ಚಿಡ್ತೀನಿ, JDS ಬಿಚ್ಚಿಡ್ತೀನಿ ಅಂತವ್ರೆ. ಹಂಗಾರೆ ನಿಮ್ಮ ಕಾಲದಲ್ಲಿ ಈಗ ನೀವು ಸಿದ್ದರಾಮಯ್ಯ ಸರ್ಕಾರ ಹಗರಣ ಮಾಡಿದೆ ಅಂತ ಹೋಗ್ತಿದ್ದಾರೆ. ಬಟ್ ಪ್ರೂವ್ ಮಾಡ್ತೀರಾ? ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರ? ರಾಜ್ಯಪಾಲರು ಕೊಟ್ಟಿದ್ದಾರಲ್ಲ, ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೋಟಿಸಪ್ಪ, ಒಂದು ರಾಜ್ಯಪಾಲರು ಒಂದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಇಶ್ಯೂ ಮಾಡಿದಾರಂದ್ರೆ ಅದು ಸಾಧಾರಣ ವಿಷಯ ಅಲ್ಲ. ಬಿಡಕ್ಕೆ ಬರ್ತದೆ ನೋಡಿ. ಏನು SCP TSP ಗೊತ್ತಿದೆ ನಿಮಗೆ? ಏನು 25,000 ಕೋಟಿನ ಅನ್ಯ ಅಂದರೆ ಭಾಗ್ಯಗಳಿಗೆ ಉಪಯೋಗಿಸ್ಕೊಂಡಿದ್ದಾರೆ. ಅದು ಸಾಮಾನ್ಯ ವರ್ಗದವ್ರಿಗೆ ಸಾಮಾನ್ಯ ಯೋಜನೆ, ವಿಶೇಷ ಘಟಕ ಯೋಜನೆ ಅಲ್ಲ. ಒಂದು ಅನ್ಯಾಯನ. ಎರಡನೇದು, SC ಮಕ್ಕಳಿಗೆ ಪ್ರಬುದ್ಧ ಯೋಜನೆ ಅಂತ ಒಂದು ಯೋಜನೆ ಇತ್ತು. ಎಲ್ಲ ಮಾಸ್ಟರ್ ಡಿಗ್ರಿ ಮಾಡೋರಿಗೆ, PhD ಮಾಡೋರಿಗೆ, ಫಾರಿನ್ಗೆ ಹೋಗೋರಿಗೆ ಕೊಡ್ತಾ ಇದ್ದಂಥ ಒಂದು 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 ಹಣ ಅದು ಪ್ರಬುದ್ಧ ಯೋಜನೆ. ಒಳ್ಳೆ ಯೋಜನೆ. ಆಮೇಲೆ ಪ್ರೈಸ್ ಮನಿ ಅಂತ, ಯಾರು 60% 80% ತೊಗೊಳ್ತಾರೋ ಅವ್ರಿಗೆಲ್ಲ ಮೆರಿಟ್ ಸ್ಕಾಲರ್ಶಿಪ್ ಕೊಡೋದೆಲ್ಲ ನಿಲ್ಲಿಸಿದ್ದಾರೆ. ಇನ್ನೊಂದು ಹೇಳ್ತೀನಿ ನೋಡಿ, ನಾವು ಹೇಳಿದ 40% ಆಗಿಗೆ ಬಗಳ ಬಿಡೋರಲ್ಲ, ಎಲ್ಲೂ ಪ್ರೂವ್ ಮಾಡೋಕ್ಕಾಗಿಲ್ಲ, ಏನೂ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಏನು ಅಷ್ಟು 189 ಕೋಟಿನ ನೇರವಾಗಿ ವರ್ಗಾವಣೆ, ನೇರವಾಗಿ, ಏನು ಬಿಲ್ಲಿಲ್ಲ, ಅದಕ್ಕೇನು 100% ಹತ್ತಿರ ಬಿಡ್ತು. ಬಹಳ ಆಶ್ಚರ್ಯ. ಮೂಡಿಗೆರೆ ಮೀಸಲು ಕ್ಷೇತ್ರ, ನಯನಾ ಮೋಟಮ್ಮ ಕ್ಷೇತ್ರದ ಶಾಸಕಿ, ಮೀಸಲು ಕ್ಷೇತ್ರದ ಶಾಸಕಿ, SC ST ಸಮುದಾಯದ ಹಣವನ್ನು ನುಂಗಿ ನೀರು ಕುಡಿದವರು ಇವರು ಅಂತ ಹೇಳ್ತಿದ್ದೀರಿ, ಯಾಕೆ ನಿಮ್ಮ ಶಾಸಕರನ್ನು ಕೇಳ್ತಿಲ್ವಾ ಅಲ್ಲಿ? ಅವರಿಗೆ ಜವಾಬ್ದಾರಿ ಇರಬೇಕು, ಜವಾಬ್ದಾರಿಯುತವಾದ ಶಾಸಕ ಅಂದರೆ ಕೇಳಲೇಬೇಕು. ಕೇಳ್ತಾ ಇಲ್ಲ ಅಂದರೆ ಬಹುಶಃ ಅದು ಅವ್ರಿಗೆ ಜ್ಞಾನ ಇದೆಯೋ ಇಲ್ಲ ಗೊತ್ತಿಲ್ಲ. ಅವರು ಪ್ರಬುದ್ಧ ಯೋಜನೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ, ಫಾರ್ ಯುವರ್ ಇನ್ಫಾರ್ಮೇಷನ್. ಅವರು ಉಪಯೋಗಿಸ್ಕೊಳ್ಳೋಂಗಿಲ್ಲ, ಅವ್ರ ಅಪ್ಪ ಅಫಿಷಿಯಲ್ ಇದ್ದರು, ಅವರಮ್ಮ ಶಾಸಕರಿದ್ದರು, ಮಾಜಿ ಶಾಸಕರು, ಆದರೂ ಪ್ರಬುದ್ಧ ಯೋಜನೆ ಉಪಯೋಗಿಸ್ಕೊಂಡು ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿದೆ, ಕೇಳಬೇಕಲ್ಲ. ಅವರು ಕೇಳಲಿಲ್ಲ ಅಂದರೆ ಅವ್ರು ಯಾವ ಸಿಂಹ ಶಾಸಕರು, ಅವ್ರಿಗೇನು ನೈತಿಕತೆ ಇದೆ? ಸಿದ್ದರಾಮಯ್ಯನವರು ದಲಿತೋದ್ಧಾರಕ ಏನೆಲ್ಲ ಹೇಳ್ಕೊಂಬಂದಿದ್ದಾರೆ ಅಹಿಂದ ನಾಯಕ ಅಂತ. SC ST ಹಣ ಬೇಕಾ? ವಾಲ್ಮೀಕಿ ನಿಗಮದ್ದೇ ಹಣ ಬೇಕಾ? SC ಹುಡುಗರಿಗೆ ಕೊಡ್ತಾ ಇದ್ದಂಥ ಮೆರಿಟ್ ಸ್ಕಾಲರ್ಶಿಪ್ ಹಣ ಬೇಕಾ? SC PT SP ಹಣನೇ ಬೇಕಾ? ಏನಾಗರ ನೀವು ದಲಿತೋದ್ಧಾರ ಮಾಡಿದ್ದೀರಾ? ಏನು ನೈತಿಕತೆ ಇದೆ ನಿಮಗೆ? ನೀವು ಯಡಿಯೂರಪ್ಪನವ್ರ ಕಾಲದಲ್ಲಿ ಮಾಡಿದ ಕಾರ್ಯಕ್ರಮಗಳು, BJP ಮಾಡಿದ ಕಾರ್ಯಕ್ರಮಗಳ ಒಂದ ಎರಡು ಎಲ್ಲನ ನಿಲ್ಲಿಸಿ ನೀವೇನು ಅಧಿಕಾರ ಮಾಡ್ತಾ ಇದ್ದೀರಾ? ಪುಕ್ಕಟೆ ಬಗ್ಗೆ ಏನೋ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಜನರಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಿ. ಈ ಕಾಲ ಬಂದಿದೆ, ಇಡೀ BJP JDS ಒಗ್ಗಟ್ಟಾಗಿ ನಿಮ್ಮ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇದೆ, ನಿಮ್ಮ ಗಣಗಳು ಹೊರಗೆ ಬರ್ತಾ ಇದೆ. ಗೌರವದಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಗೌರವದಿಂದ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿಲ್ಲ ಅಂದರೆ ಬಹುಶಃ ನೀವೇನು ಭಾಳ ನಂದು ತೆರೆದ ಪುಸ್ತಕ ಎಲ್ಲೂ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಎಲ್ಲ ಬೀದಿ ಪಾಲಾಗುತ್ತೆ, ಮಣ್ಣು ಪಾಲಾಗುತ್ತೆ ಸಿದ್ದರಾಮಯ್ಯನವರೆ ಅಂತ ಹೇಳ್ತಾರೆ. ಇಟ್ಸ್ ಓಕೆ. ನಿಮ್ಗಳಿಗೆ ರಾಜ್ಯ ಸರ್ಕಾರದ ವಿರುದ್ಧ ನೀವೆಲ್ಲ BJP ಕಾರ್ಯಕರ್ತರು, JDS ಹಾಗೂ BJP, ನನಗೆ ಆಶ್ಚರ್ಯ ಗೊತ್ತಾ, ಮೊದಲೇ ಒಂದಾಗಿರಿ MLA ಆಗ್ಬಿಡ್ತಿದ್ರಲ್ಲ ನೀವು ಅಂತ. ಎಲ್ಲ ಕೆಟ್ಟ ಮೇಲೆ ಬುದ್ಧಿ ಬರೋದಿಲ್ಲ, ಕೆಟ್ಟ ಮೇಲೆ ಬುದ್ಧಿ. ಮೈತ್ರಿಲೆಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದೆ. ಕುಮಾರಣ್ಣ ಇದಾರಲ್ಲ, ಬಂದಿದ್ದಾರೆ ಇವತ್ತು ನಮ್ಮ ಜೊತೆಲ್ಲಿದ್ದಾರೆ. ಸರಿಯಾಗಿ ನಡೆಸ್ಕೊಳ್ತಾರೆ, ಅವ್ರು ಉದ್ಘಾಟನೆ ಮಾಡ್ತಾರೆ. ಏಯ್, ನೀವು ಮೂಡಿಗೆರೆ ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರು
ವೀಕ್ಷಕರೇ, ಇಲ್ಲಿ ಮೂಡಿಗೆರೆ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಕುಮಾರಸ್ವಾಮಿ ಇದ್ದಾರೆ, ಎಂ ಪಿ ಕುಮಾರಸ್ವಾಮಿ. ಸೊ ಅದಕ್ಕಾಗಿ ಇವ್ರು ಯಾವ ಕುಮಾರ ಅಣ್ಣ ಅಂತ ಕೇಳ್ತಾರೆ, ಇವ್ರು ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಿದ್ವಿ. ಫೈನ್, ಈಗ ನೀವೇನಂತ ಮೈಸೂರು ನಡೀತೀರಾ? ಹೌದು ಸರ್, ಖಂಡಿತವಾಗ್ಲೂ 7 ದಿನಗಳ ಕಾಲ ನಾವು ಮೈಸೂರು ಮಾಡ್ತಿದ್ರಿ. ನೀವು? ನಾವು ರೈತರಿದ್ದೀವಿ ಸರ್. ರೈತರಿದ್ದೀವಿ, ವ್ಯವಸಾಯ ಬಿಟ್ಟು ಬಂದ್ಬಿಟ್ಟಿದ್ದೀರಿ? ಹೌದು, ದೇಶಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೊಮ್ಮೆ ಅಧಿಕಾರ ತರೋ ದೃಷ್ಟಿಯಲ್ಲಿ ನಾವು ಈ ಪಾದಯಾತ್ರೆ ಮಾಡಿ ಮುಗಿಸೋದ್ರೊಳಗಡೆ ಸಿದ್ದರಾಮಯ್ಯನ ಇಳಿಸೇ ಇಳಿಸ್ತೀವಿ. ತಮ್ಮ ಹೆಸರು? ಸಂತೋಷ್ ಕೋಟೆನ್. ಸಂತೋಷ್, ಮೈಸೂರು ನಡೀತೀರಾ? 100% ವಿಶ್ವಾಸ ಇದೆ. ಏನನ್ಸುತ್ತೆ, ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ? ಯಾವ ಗ್ಯಾರಂಟಿ ಕೊಟ್ಟಿದೆ? ಉದಾಹರಣೆಗೆ ಯುವ ನಿಧಿ ಅಂತ ಘೋಷಣೆ ಮಾಡಿದ್ರು. ಯುವ ನಿಧಿ ಒಂದು ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ 100 ಜನಕ್ಕೂ ಅವ್ರು ಕೊಟ್ಟಿಲ್ಲ. ಕನಿಷ್ಠ ಪಕ್ಷ 100 ಜನಕ್ಕೂ ಅವ್ರು ಕೊಟ್ಟಿಲ್ಲ. ಯುವ ನಿಧಿಯನ್ನು ಘೋಷಣೆ ಮಾಡಿದ್ರು, ಆ ಘೋಷಣೆ ಮಾಡಿದಂಥ ಯೋಜನೆಯೂ ಕೊಟ್ಟಿಲ್ಲ. ಇವತ್ತು ಮನೆಯಲ್ಲಿ ಜಗಳ ತಂದಾಕಿದ್ರು, ಈ ರೀತಿ ನಾನಾ ಯೋಜನೆಗಳಲ್ಲಿ ಜನಗಳನ್ನ ಒಂದು ದಿಕ್ಕು ತಪ್ಪಿಸಿದ್ರು ಅಷ್ಟೇ. ಯಾವುದೋ ಒಂದು ಹಗರಣ ಹೊರಗೆ ಬಂದ ತಕ್ಷಣ ಹುಲಿ ಉಗ್ರನ್ನ ಹೊರಗೆ ತಂದರು, ಈ ರೀತಿ ಯಾವುದೋ ಒಂದು ಸಿನಿಮಾ ನಟನ ಬಂದಿಸಿದ್ರು, ಈ ರೀತಿ ಬೇರೆ ಬೇರೆ ಇದ್ರೆ. 1 ನಿಮಿಷ, ಹಗರಣ ಆಚೆ ಬಂತು ಅಂತ ದರ್ಶನ್ ಬಂದಿಸಿದ್ರು ಅಂತ ಆ ಸಂದರ್ಭದಲ್ಲಿ ಅದನ್ನ ವೈಭವೀಕರಿಸ್ತಾರೆ, ಅವರು ಅದನ್ನ ಹೈಲೈಟ್ ಮಾಡ್ತಾರೆ. ಯಾವುದೋ ಒಂದು ಪ್ರಕರಣವನ್ನು ಹೈಲೈಟ್ ಮಾಡಿದ್ರೆ ನಿಸೀಮರು, ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಕ್ಯಾಸೆಟ್ ಶಿವಕುಮಾರ್ ಇದಾರಲ್ಲ, ಅವರು ಯಾವುದೇ ಒಂದು ಈ ಪ್ರಕರಣ ಆದಾಗ ಯಾವುದೇ ಒಂದು ವಿಷಯನ ವೈಭವೀಕರಿಸಲು ಅವ್ರು ನಿಸೀಮರು. ಓಕೆ, ತಮ್ಮ ಹೆಸರು ಬ್ರದರ್? ಜೀವನ್ ಸರ್. ಜೀವನ್, ನೀವು ನಡೀತೀರಾ? 100% ಬಂದಿದ್ದೀರಿ. ದೀಪಕ್ ಅವರೇ, ನಾವು 40 ಜನ ಇದ್ವಿ ಇಲ್ಲಿ, ಇನ್ನೊಂದು 100 ಜನ ಬಂದಿದೆ, ಒಟ್ಟು 106 ಜನ ಇನ್ನು ಸಂಜೆ ಒಳಗೆ ಬರ್ತಾರೆ. ನಮ್ದು ಇಡೀ ಚಿಕ್ಕಮಗಳೂರು ಜಿಲ್ಲೆಯಿಂದ 1,000 ದಾಟುತ್ತೆ. ಆಮೇಲೆ ರಾಜಕಾರಣ ಸೆಕೆಂಡ್ರಿ, ನಿಜವಾಗ್ಲೂ ಪಾರ್ಟಿಗೆ ಕಾರ್ಯಕರ್ತರ ಸ್ಟ್ರೆಂತ್ ಅಂದ್ರೆ ಬಿಜೆಪಿಗೆ ಕಾರ್ಯಕರ್ತರ ಶಕ್ತಿ. ಕಾಸಿಲ್ದ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ, ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಇವತ್ತು ದೀಪಕ್ ದೊಡ್ಡಯ್ಯವ್ರ ಟಿಕೆಟ್ ಸಿಕ್ಕಿ ಚುನಾವಣೆ ಮಾಡಿದ್ದು ಕೂಡ ಕಾರ್ಯಕರ್ತನ ಶಕ್ತಿಲೇ. ಸೊ ಏನೇ ಈ ಪಾರ್ಟಿ ಸ್ಟ್ರೆಂತ್ ಅದು, ಇವರೆಲ್ಲ ಮೈಸೂರಿಗೂ ಪಾದಯಾತ್ರೆ ಭಾಗವಹಿಸ್ತೀವಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗ್ಲಿ ಇವ್ರ ಪಾದಯಾತ್ರೆಗೆ, ಉದ್ದೇಶ ಈಡೇರ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಜೆ ಡಿ ಎಸ್ ಹಾಗೂ ಬಿಜೆಪಿ ಜಂಟಿ ಪಾದಯಾತ್ರೆಯಲ್ಲಿ ಹೋಗ್ತಾರೆ.